ವೆಲ್ಕಮ್ ಬ್ಯಾಕ್ ಟು ರಾಮ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ವಿಷಯದ ಕುರಿತಾಗಿ ಬಹು ಆಯ್ಕೆಯ ಸಂಭವನೀಯ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಇದರಲ್ಲಿ ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ನಾವು ಕಾಣ್ಬೋದು ಫ್ರೆಂಡ್ಸ್ ಇದನ್ನು ಪ್ರಸ್ತುತಿಪಡಿಸ್ತಾ ಇರೋರು ಶ್ರೀ ಬಾಳೇಶ ಹತ್ತರಕಿ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಹಿರ್ನಗಾಂವ್ ತಾಲೂಕ್ ಬಸವ ಕಲ್ಯಾಣ್ ಜಿಲ್ಲೆ ಬೀದರ್ ಇವರಿಗೆ ನಮ್ಮ ಚಾನಲ್ ಹಾಗೂ ನಮ್ಮ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗಿದ್ರೆ ಫ್ರೆಂಡ್ಸ್ ನಾವಿವತ್ತು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಚೀನಾದಲ್ಲಿ ನಡೆದ ಈ ಘಟನೆಯನ್ನು ಜಗತ್ತಿನ ಮಿಲಿಟರಿ ಕಾರ್ಯವ್ಯೂಹದಲ್ಲಿಯೇ ಅತ್ಯಂತ ವಿಶಿಷ್ಟ ಎಂದು ಪರಿಗಣಿಸಲಾಗಿದೆ ಅಂತಂದ್ರೆ ಇದರಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಕಮ್ಯುನಿಸ್ಟರ ದೀರ್ಘ ಪಯಣ ಮುನ್ನಡೆಯ ಮಹಾಜಿಗಿತ ಸಾಂಸ್ಕೃತಿಕ ಕ್ರಾಂತಿ ಪ್ರಜಾಪ್ರಭುತ್ವ ಕ್ರಾಂತಿ ಇದರಲ್ಲಿ ಸರಿಯಾದಂತಹ ಉತ್ತರ ಎ ಆಪ್ಷನ್ ಸರಿಯಾಗಿದೆ ಕಮ್ಯುನಿಸ್ಟರ ದೀರ್ಘ ಪಯಣ ಅದರಂತೆ ಎರಡನೇ ಪ್ರಶ್ನೆ ನೋಡೋಣ ವಿಶ್ವಸಂಸ್ಥೆಯ ಈ ಅಂಗ ಸಂಸ್ಥೆಯನ್ನು ಜಾಗತಿಕ ಸಂಸತ್ತು ಎಂದು ಕರೆಯುತ್ತಾರೆ ಯಾವ ಅಂಗಸಂಸ್ಥೆ ಇದರಲ್ಲಿ ಆಪ್ಷನ್ಸ್ಗಳ ಪೈಕಿ ಸಿ ಸಾಮಾನ್ಯ ಸಭೆಯನ್ನ ಏನಂತ ಕರೀತಾರೆ ಇಲ್ಲಿ ಜಾಗತಿಕ ಸಂಸತ್ತು ಅಂತೇಳಿ ಕರೆಯಲಾಗುತ್ತೆ ಅದರಂತೆ ಮುಂದಿನ ಪ್ರಶ್ನೆ ನೋಡೋಣ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಪ್ರಾಧಿಕಾರ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವ್ದು ಇಲ್ಲಿ ನಾಲ್ಕು ಆಪ್ಷನ್ಸ್ ಗಳ ಪೈಕಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಇದು ಏನ್ ಮಾಡುತ್ತೆ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆಯನ್ನ ನೀಡ್ತಕ್ಕಂತಹ ಪ್ರಾಧಿಕಾರವನ್ನ ಹೊಂದಿದೆ ಅದರಂತೆ ಮುಂದಿನ ಪ್ರಶ್ನೆ ಸಾಗೋಣ ವ್ಯಕ್ತಿಯೊಬ್ಬನು ಭವಿಷ್ಯತ್ತಿನಲ್ಲಿ ಕಾರು ಖರೀದಿಸಲು ಪ್ರತಿ ತಿಂಗಳು ನಿಯಮಿತವಾಗಿ ಉಳಿತಾಯ ಮಾಡಲು ಈ ಬ್ಯಾಂಕ್ ಖಾತೆಯನ್ನ ತೆರೆಯಬೇಕು ಯಾವ ಬ್ಯಾಂಕ್ ಉಳಿತಾಯ ಖಾತೆ ಚಾಲ್ತಿ ಖಾತೆ ಅಥವಾ ಆವರ್ತ ಠೇವಣಿ ಖಾತೆ ಅಥವಾ ನಿಶ್ಚಿತ ಠೇವಣಿ ಖಾತೆ ಇದರಲ್ಲಿ ಸರಿಯಾಗಿ ಉತ್ತರ ಆವರ್ತ ಠೇವಣಿ ಖಾತೆ ಹೌದಾ ಮುಂದಿನ ಪ್ರಶ್ನೆ ಸಣ್ಣ ಉಳಿತಾಯಗಾರರಿಗೆ ಯೋಗ್ಯವಾದಂತಹ ಖಾತೆ ಯಾವುದು ಯಾವುದು ನೋಡೋಣ ಸರಿಯಾದಂತ ಉತ್ತರ ಉಳಿತಾಯ ಖಾತೆ ಹೌದು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಎನ್ ಎಸ್ ಟಿ ಎ ಕ್ಯೂ ನಲ್ಲಿ ನೋಂದಾಯಿತಗೊಂಡಂತಹ ಭಾರತದ ಪ್ರಥಮ ತಂತ್ರಜ್ಞಾನ ಸಂಸ್ಥೆಯಾಗಿದೆ ಯಾವುದು ರಿಲಯನ್ಸ್ ಇನ್ಫೋಸಿಸ್ ವಿಪ್ರೋ ಬಯೋಕಾನ್ ಇದರಲ್ಲಿ ಯಾವ ಯಾವ ಸಂಸ್ಥೆ ಅಂತಂದ್ರೆ ಸರಿಯಾದಂತ ಉತ್ತರ ಬಿ ಇನ್ಫೋಸಿಸ್ ಹೌದಾ ಮುಂದಿನ ಪ್ರಶ್ನೆ ವಿಶ್ವ ವ್ಯಾಪಾರ ಸಂಘಟನೆಯ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಜಿನೇವಾದಲ್ಲಿ ನಾವು ವಿಶ್ವ ವ್ಯಾಪಾರ ಸಂಘಟನೆ ಕೇಂದ್ರ ಇರೋದನ್ನ ಕಾಣ್ಬೋದು ಅದರಂತೆ ಆಫ್ರಿಕಾದ ಗಾಂಧಿ ಎಂದು ಪ್ರಸಿದ್ಧರಾದವರು ಯಾರು ಯಾರು ಗೆಸ್ ಮಾಡಿದ್ರ ಎಸ್ ನೆಲ್ಸನ್ ಮಂಡೆಲಾರವರನ್ನ ಆಫ್ರಿಕಾದ ಗಾಂಧಿ ಅಂತೇಳಿ ಕರೆಯಲಾಗುತ್ತೆ ರಷ್ಯಾ ದೇಶದಲ್ಲಿ ಪಂಚವಾರ್ಷಿಕ ಯೋಜನೆಯನ್ನ ಜಾರಿಗೊಳಿಸಿದವರು ಯಾರು ಸರಿಯಾದಂತ ಉತ್ತರ ಸ್ಟಾಲಿನ್ ಮುಂದಿನ ಪ್ರಶ್ನೆ ಭಾರತದ ದೂರದರ್ಶನ ಕ್ಷೇತ್ರದ ರಾಣಿ ಎಂದು ಹೆಸರು ಪಡೆದವರು ಯಾರು ಅಂತ ಕೇಳಿದ್ದಾರೆ ನಾಲ್ಕು ಆಪ್ಷನ್ಸ್ಗಳ ಪೈಕಿ ಸರಿಯಾದಂಥ ಉತ್ತರ ಏಕ್ತಾ ಕಪೂರ್ ಇವರನ್ನ ಭಾರತದ ದೂರದರ್ಶನ ಕ್ಷೇತ್ರದ ರಾಣಿ ಅಂತೇಳಿ ಕರೆಯಲಾಗುತ್ತೆ ಮುಂದಿನ ಪ್ರಶ್ನೆ ಅಸ್ಪೃಶ್ಯತೆ ಆಚರಣೆ ನಿಷೇಧಿಸಿದಂತಹ ಸಂವಿಧಾನದ ವಿಧಿ ಯಾವುದು ಸರಿಯಾದಂತ ಉತ್ತರ ಹದಿನೇಳನೇ ವಿಧಿ ಹೌದಾ ನೆಕ್ಸ್ಟ್ ಅಪೋಲೋ ವೈದ್ಯ ಶಾಲೆ ಹುಟ್ಟು ಹಾಕಿದವರು ಯಾರು ಸರಿಯಾದಂತಹ ಉತ್ತರ ಡಾಕ್ಟರ್ ಪ್ರತಾಪ್ ರೆಡ್ಡಿ ಏನು ಮಾಡ್ತಾರೆ ಅಪೋಲೋ ವೈದ್ಯ ಶಾಲೆಯನ್ನ ಹುಟ್ಟು ಹಾಕ್ತಾರೆ ಮುಂದಿನ ಪ್ರಶ್ನೆ ಬಿಳಿ ಕ್ರಾಂತಿಯ ಪಿತಾಮಹ ಯಾರು ವರ್ಗೀಸ್ ಕುರಿಯನ್ ರವರನ್ನ ಏನಂತ ಕರಿತೀವಿ ಬಿಳಿ ಕ್ರಾಂತಿಯ ಪಿತಾಮಹ ಅಂತೇಳಿ ಕರೆಯಲಾಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಜೆಟ್ ವಾಯು ಮಾರ್ಗ ಹುಟ್ಟು ಹಾಕಿದವರು ಯಾರು ಸರಿಯಾದಂತ ಉತ್ತರ ನರೇಶ್ ಗೋಯೆಲ್ ಮುಂದಿನ ಪ್ರಶ್ನೆಡೆಗೆ ಸಾಗೋಣ ಇನ್ಫೋಸಿಸ್ ಸಂಸ್ಥೆಯನ್ನ ಹುಟ್ಟು ಹಾಕಿದವರು ಯಾರು ಈ ಒಂದು ಸಂಸ್ಥೆಯನ್ನ ಹಾಕಿದವರು ನಾರಾಯಣ್ ಮೂರ್ತಿರವರು ವಿಪ್ರೋ ತಂತ್ರಜ್ಞಾನ ಸಂಸ್ಥೆಯನ್ನ ಹುಟ್ಟು ಹಾಕಿದವರು ಯಾರು ಅಜಿಂ ಪ್ರೇಮ್ಜೀರವರು ರಿಲಯನ್ಸ್ ಸಂಸ್ಥೆಯ ಸ್ಥಾಪಕ ಯಾರಪ್ಪ ಅಂತಂದ್ರೆ ಸರಿಯಾದಂತ ಉತ್ತರ ಧೀರುಬಾಯಿ ಅಂಬಾನಿರವರು ಬಯೋಕಾನ್ ನಿಗಮದ ಅಧ್ಯಕ್ಷರು ಯಾರು ಕಿರಣ್ ಮಜುಮ್ದಾರ್ ಶಾ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆಯಾದಂತಹ ವರ್ಷ ಯಾವುದು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ನೋಡ್ರಿ ಯು ಹೌ ಟು ಫೋಕಸ್ ಆನ್ ಡೇಟ್ ದೆನ್ ಇಯರ್ಸ್ ಓಕೆ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ಯು ಹಂಗಾಗಿ ನೀವೇನು ಮಾಡಬೇಕು ಅಂತಂದರೆ ಅಂತಂದ್ರೆ ಇಸ್ವಿಗಳು ವರ್ಷಗಳ ಕಡೆ ಡೇಟ್ಗಳ ಕಡೆ ತುಂಬಾ ಗಮನ ಕೊಡಿ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಏನು ಕೇಳಿದ್ದಾರೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಆದಂತಹ ವರ್ಷ ಯಾವುದಪ್ಪ ಅಂತಂದ್ರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಏನಾಗುತ್ತೆ ಜಿಲ್ಲಾ ಕೈಗಾರಿಕಾ ಕೇಂದ್ರ ಸ್ಥಾಪನೆಯಾಗುತ್ತೆ ನಂತರ ದಿನಕ್ಕೆ ಎಷ್ಟು ಬಾರಿಯಾದರೂ ವಿವರಿಸಬಹುದಾದಂತಹ ಖಾತೆ ಯಾವುದು ಅಂತ ಕೇಳಿದ್ದಾರೆ ಯಾವುದು ಚಾಲ್ತಿ ಖಾತೆ ಅದರಂತೆ ಉಳಿತಾಯ ಪತ್ರ ನೀಡುವುದು ಯಾವ ಇಲಾಖೆಯಲ್ಲಿ ರಕ್ಷಣಾ ಇಲಾಖೆಯಲ್ಲೋ ಅಥವಾ ಕಂದಾಯ ಇಲಾಖೆಯಲ್ಲೋ ಅಥವಾ ಅಂಚೆ ಇಲಾಖೆ ಮತ್ತೊಂದು ಶಿಕ್ಷಣ ಇಲಾಖೆ ಯಾವ ಇಲಾಖೆಯಲ್ಲಿ ಅಂದ್ರೆ ಅಂಚೆ ಇಲಾಖೆಯಲ್ಲಿ ನೀಡಲಾಗುತ್ತೆ ಗೋವಾ ವಿಮೋಚನೆಯಾದಂತಹ ವರ್ಷ ಯಾವುದು ಅಂತ ಕೇಳಿದ್ದಾರೆ ಯಾವ ಯಾವ ವರ್ಷದಲ್ಲಿ ಗೋವಾ ವಿಮೋಚನೆ ಆಗುತ್ತೆ ಅಂತಂದ್ರೆ ಒಂದ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾ ವಿಮೋಚನೆಯನ್ನ ಹೊಂದುತ್ತೆ ರಾಜ್ಯ ಪುನರ್ವಿಂಗಡನಾ ಕಾನೂನು ಜಾರಿಗೆ ಬಂದಂತಹ ವರ್ಷ ಒಂದ್ ಸಾವಿರದ ಒಂಬೈನೂರ ಐವತ್ತಾರು ಮುಂದಿನ ಪ್ರಶ್ನೆ ರಾಜಧನ ಪದ್ಧತಿ ನಿಷೇಧವಾದಂತಹ ವರ್ಷ ಒಂದ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಏನಾಗುತ್ತೆ ರಾಜಧನ ಪದ್ಧತಿ ನಿಷೇಧವಾಗುತ್ತೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರಾಧ್ಯಕ್ಷರು ಯಾರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಭಾರತದ ಮೊದಲ ಗೃಹ ಮಂತ್ರಿ ಯಾರಾಗಿದ್ರು ಸರ್ದಾರ್ ವಲ್ಲಭಬಾಯಿ ಪಟೇಲ್ ರವರು ಭಾರತದ ಉಕ್ಕಿನ ಮನುಷ್ಯ ಎಂದು ಹೆಸರುವಾಸಿಯಾದವರು ಯಾರು ಅಂತಂದ್ರೆ ಬೇರೆ ಯಾರು ಅಲ್ಲ ಸರ್ದಾರ್ ವಲ್ಲಭಬಾಯಿ ಪಟೇಲ್ ರವರು ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಜಾರಿಯಾದಂತಹ ವರ್ಷ ಕ್ರಿಸ್ತಶಕ ಒಂದ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಏನಾಗುತ್ತೆ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಜಾರಿಯಾಗುತ್ತೆ ಮುಂದಿನ ಪ್ರಶ್ನೆ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಯಾರು ಪಂಪ ಪಂಪ ಕವಿ ಈ ಒಂದು ಮೇಲಿನ ವಾಕ್ಯವನ್ನ ನುಡಿಯುತ್ತಾನೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳು ಘೋಷಣೆಯಾದದ್ದು ಯಾವಾಗ ಒಂದ್ ಸಾವಿರದ ಒಂಬೈನೂರ ನಲವತ್ತೆಂಟು ಡಿಸೆಂಬರ್ ಹತ್ತರಂದು ಏನಾಗುತ್ತೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಲಾಗುತ್ತೆ ನಂತರದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಭಾರತದ ನೈಜ ಅಭಿವೃದ್ಧಿಯೇ ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು ಯಾರಪ್ಪ ಅಂತಂದ್ರೆ ಬೇರೆ ಯಾರು ಅಲ್ಲ ಮಹಾತ್ಮ ಗಾಂಧೀಜಿರವರು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ತಂದವನು ಯಾರು ಯಸ್ ಯುವರ್ ಗೆಸ್ ಇಸ್ ಟೈಟ್ ಲಾರ್ಡ್ ವೆಲ್ಲೆಸ್ಲಿ ದೆನ್ ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಅಂತಂದ್ರೆ ಯಾವ ಆಪ್ಷನ್ ರೈಟ್ ಇಲ್ಲಿ ಎ ಆಪ್ಷನ್ ರೈಟ್ ಅಮೇರಿಕಾ ಬ್ರಿಟನ್ ಫ್ರಾನ್ಸ್ ರಷ್ಯಾ ಹಾಗೂ ಚೀನಾ ಇವು ಏನಾಗಿದ್ದಾವೆ ಭದ್ರತಾ ಸಮಿತಿಯ ಕಾಯಂ ಸದಸ್ಯ ರಾಷ್ಟ್ರಗಳಾಗಿವೆ ದೆನ್ ಲೆಟ್ಸ್ ವಿ ಮೂವ್ ಅದರ್ ಕ್ವಶನ್ ಸರ್ಕಾರದ ಒಂದು ವರ್ಷದ ಅಂದಾಜು ಆದಾಯ ಮತ್ತು ವೆಚ್ಚಗಳನ್ನು ಕುರಿತು ತಯಾರಿಸಿದಂತಹ ಅಂದಾಜು ಪಟ್ಟಿಯು ಯಾವುದು ಅಂತಂದ್ರೆ ಆಯ ವ್ಯಯ ಹೌದಾ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಜಾರಿಯಾದಂತಹ ವರ್ಷ ಯಾವುದು ಕ್ರಿಸ್ತಶಕ ಒಂದ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಏನಾಗುತ್ತೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಜಾರಿಯಾಗುತ್ತೆ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ ಭಾರತ ಚೀನಾ ದೇಶಗಳ ಸಂಬಂಧವು ಈ ತತ್ವಗಳ ಮೇಲೆ ಅವಲಂಬಿತವಾಗಿದೆ ಯಾವ ತತ್ವ ಎಸ್ ಗೆಸ್ ಮಾಡಲೇಬೇಕು ಪಂಚಶೀಲ ಮತ್ತು ಹಿಂದೂ ಚೀನಿ ಬಾಯಿ ಬಾಯಿ ಈ ಒಂದು ತತ್ವಗಳ ಆಧಾರದ ಮೇಲೆ ಏನಾಗಿದೆ ಭಾರತ ಮತ್ತು ಚೀನಾ ದೇಶಗಳು ಅದರ ಸಂಬಂಧ ಅವಲಂಬಿತವಾಗಿದೆ ಅಂತ ಹೇಳ್ಬೋದು ಅಥವಾ ಲೆಟ್ಸ್ ಮೂವ್ ಅನದರ್ ಕ್ವಶನ್ ಫ್ರೆಂಡ್ಸ್ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು ಎರಡು ಕವಲುಗಳಾಗಿ ಪ್ರವೇಶಿಸುತ್ತವೆ ಆ ಎರಡು ಶಾಖೆಗಳು ಯಾವುವು ಅಂತಂದ್ರೆ ಬಂಗಾಳಕೊಲ್ಲಿ ಶಾಖೆ ಮತ್ತು ಅರಬ್ಬಿ ಸಮುದ್ರ ಶಾಖೆ ನಂತರ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಸರ್ ಎಂ ವಿಶ್ವೇಶ್ವರಯ್ಯ ಹೌದಾ ಯಾಕಂತಂದ್ರೆ ಇವ್ರ ಕಾಲದಲ್ಲಿ ಏನಾಗುತ್ತೆ ಸಾಕಷ್ಟು ಕೈಗಾರಿಕೆಗಳ ಸ್ಥಾಪನೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಮೈಸೂರಿನಲ್ಲಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಸಿಮೆಂಟ್ ಕಾರ್ಖಾನೆ ಆಗಿರ್ಬೋದು ಭದ್ರಾವತಿಯಲ್ಲಿ ಆಗುತ್ತೆ ಬೆಂಗಳೂರಿನಲ್ಲಿ ಆಗುತ್ತೆ ಹಾಗಾಗಿ ಇವರನ್ನ ಏನಂತ ಕರೀತಾರೆ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಹೇಳ್ಬಿಟ್ಟು ಕರೀತಾರೆ ಯಾರು ಸರ್ ಎಂ ವಿಶ್ವೇಶ್ವರಯ್ಯ ದೆನ್ ನಮ್ಮ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿಯು ಮಹತ್ವದಾಗಿದೆ ಯಾಕಂದ್ರೆ ಯಾವುದನ್ನ ನಿಷೇಧಿಸೋದಕ್ಕೆ ಇದು ಮಹತ್ವವನ್ನ ಪಡ್ಕೊಂಡಿದೆ ಅಂತಂದ್ರೆ ಮಕ್ಕಳ ದುಡಿಮೆ ಮಕ್ಕಳ ಬಾಲ ಕಾರ್ಮಿಕರನ್ನ ಅವು ನಿಷೇಧ ಮಾಡ್ತಕ್ಕಂತಹ ಒಂದು ಸಂವಿಧಾನದ ವಿಧಿಯೇ ಇಪ್ಪತ್ನಾಲ್ಕನೇ ವಿಧಿಯಾಗಿದೆ ಸೊ ಹಾಗಾಗಿ ಇದು ಮಹತ್ವವನ್ನ ಪಡ್ಕೊಂಡಿದೆ ಮುಂದಿನ ಪ್ರಶ್ನೆ ಒಂದ್ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯು ಒಂದು ಮುಖ್ಯ ದಾಖಲೆಯಾಗಿದೆ ಯಾಕೆ ಇದು ಮುಖ್ಯ ದಾಖಲೆ ಆಗಿದೆ ಅಂತಂದ್ರೆ ಏನಾಗಿದೆ ಏನ್ ರೀಸನ್ ಅಪ್ಪ ಅಂತಂದ್ರೆ ಅಖಿಲ ಭಾರತೀಯ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿತು ಈ ಒಂದು ಕಾರಣಕ್ಕೋಸ್ಕರ ಇದೇನಾಯ್ತು ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯು ಒಂದು ಮಹತ್ವವನ್ನು ಪಡ್ಕೊಳ್ತು ಮುಂದಿನ ಪ್ರಶ್ನೆ ಗ್ರಾಮೀಣ ಮಹಿಳೆಯರ ವಿಕಾಸಕ್ಕಾಗಿ ಸರ್ಕಾರ ಜಾರಿಗೆ ತಂದಂತಹ ಕಾರ್ಯಕ್ರಮ ಯಾವುದು ಸ್ತ್ರೀ ಶಕ್ತಿ ಹೌದಾ ಮುಂದಿನ ಪ್ರಶ್ನೆ ನೋಡೋಣ ಫ್ರೆಂಡ್ಸ್ ಕಡಲ ಕೊರೆತ ಅತಿ ಹೆಚ್ಚಾಗಿ ಕಂಡುಬರುವ ಕಡಲ ತೀರ ರಾಜ್ಯ ಯಾವುದು ಯಾವುದು ಅಂತಂದ್ರೆ ಕೇರಳ ಹೌದಾ ಹಸಿರು ಕ್ರಾಂತಿ ಇದನ್ನು ಸೂಚಿಸುತ್ತದೆ ಯಾವುದಕ್ಕೋಸ್ಕರ ಹಸಿರು ಕ್ರಾಂತಿ ಆಗುತ್ತೆ ಅಂತಂದ್ರೆ ಆಹಾರ ಧಾನ್ಯಗಳ ಉತ್ಪಾದನೆಯ ಹೆಚ್ಚಳಕ್ಕಾಗಿ ಏನಾಗುತ್ತೆ ಹಸಿರು ಕ್ರಾಂತಿ ಉಂಟಾಗಿರೋದನ್ನು ನಾವು ಇವಾಗಲೇ ಅಧ್ಯಯನ ಮಾಡಿದ್ದೇವೆ ಮುಂದಿನ ಪ್ರಶ್ನೆ ಶಿಕ್ಷಣ ಹಕ್ಕು ಕಾಯ್ದೆ ಆರ್ ಟಿಇ ಹೌದಾ ಜಾರಿಯಾದದ್ದು ಯಾವಾಗ ಎಸ್ ಯು ಗೆಸ್ಟ್ ಟೂ ತೌಸಂಡ್ ನೈನ್ ನಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಆರ್ ಟಿಇ ಹೌದಾ ರೈಟ್ ಟು ಎಜುಕೇಶನ್ ಆಕ್ಟ್ ಜಾರಿ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಅಂತ ಕೇಳಿದ್ದಾರೆ ಯಾವಾಗ ಕ್ರಿಸ್ತಶಕ ಒಂದ್ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ವಿಶಾಲ ಮೈಸೂರು ರಾಜ್ಯ ಏನಾಗುತ್ತೆ ಅಸ್ತಿತ್ವಕ್ಕೆ ಬರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣವಾದಂತಹ ವರ್ಷ ಯಾವುದು ಕ್ರಿಸ್ತಶಕ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತಕ್ಕಂತಹ ಹೆಸರನ್ನ ನಾಮಕರಣ ಮಾಡಲಾಗುತ್ತೆ ಮುಂದಿನ ಪ್ರಶ್ನೆ ಭಾರತದ ರಚನೆಯಾದಂತಹ ಮೊಟ್ಟ ಮೊದಲ ಭಾಷಾವಾರು ರಾಜ್ಯ ಯಾವುದು ಅಂದ್ರೆ ಬೇರೆ ಯಾವುದು ಅಲ್ಲ ಆಂಧ್ರ ಪ್ರದೇಶ ನಮ್ಮ ನೆರೆಯ ರಾಜ್ಯವಾದಂತಹ ಆಂಧ್ರ ಪ್ರದೇಶ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ ಭಾರತ ಅಲಿಪ್ತ ಚಳುವಳಿಯನ್ನು ಅನುಸರಿಸಿದ್ದು ಯಾಕೆ ಈ ಒಂದು ಅಲಿಪ್ತ ಚಳವಳಿಯನ್ನ ಅನುಸರಿಸುತ್ತೆ ಅಂತಂದ್ರೆ ಸರಿಯಾದಂತ ಉತ್ತರ ಎರಡು ಧ್ರುವೀಕರಣ ಜಗತ್ತು ಸಮಯದಲ್ಲಿ ಸೊ ಹಂಗಾಗಿ ಯಾವಾಗ ಇದು ಅನುಸರಿಸಿತ್ತು ಅಂತಂದ್ರೆ ಈ ಒಂದು ನೀತಿಯನ್ನ ಎರಡು ಧ್ರುವೀಕರಣ ಜಗತ್ತು ಸಮಯದಲ್ಲಿ ಹೌದಾ ಮುಂದಿನ ಪ್ರಶ್ನೆ ಇಷ್ಟೇ ಅನಿಸುತ್ತೆ ಸ್ನೇಹಿತರೆ ಸೊ ಹೀಗಾದಲ್ಲಿ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ವಿಡಿಯೋ ನೋಡಿ ಸ್ನೇಹಿತರೆ ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಟು ಯು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಒನ್ ಅಂಡ್ ಆಲ್